ಇವತ್ತಿನ ನಂಜನಗೂಡು ಮೋದಿ ಅವರ ಕಾರ್ಯಕ್ರಮಕ್ಕೆ ಸಾಥ್ ನೀಡಿರತಕ್ಕಂಥ ಶಾಸಕರಾಗಿರ್ತಕ್ಕಂಥ ರಾಮದಾಸ್ ಅವರು ಅವರೇ ನಮ್ಮ ಜೊತೆಗಿದ್ದಾರೆ ಇವತ್ತು ನಂಜನಗೂಡು ದೇವಸ್ಥಾನಕ್ಕೂ ಕೂಡ ಮೋದಿ ಅವರ ಜೊತೆಗೆ ಆಗಮಿಸಿದ್ರು ಸರ್ ಇವತ್ತಿನ ಸಂಪೂರ್ಣ ಕಾರ್ಯಕ್ರಮದ ಜವಾಬ್ದಾರಿ ನಂಜನಗೂಡಿದ್ದು ನಿಮ್ದೇನಾ ನನ್ನೊಬ್ಬಂದೇ ಅಲ್ಲ ನನ್ನನ್ನು ಒಬ್ಬ ಮುಂದೆ ಕ್ಯಾಪ್ಟನ್ ಅಂತ ಕಳಿಸಿದ್ರು ಅಷ್ಟೇ ಆದ್ರೆ ಸಾವಿರಾರು ಜನ ಕಾರ್ಯಕರ್ತರುಗಳು ಸಾವಿರಾರು ಜನ ಕಾರ್ಯಕರ್ತರುಗಳು ನೂರಾರು ಜನ ಲೀಡರ್ಸ್ಗಳು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ಹೇಳಿ ಎಲ್ಲರೂ ಕೂಡ ಶ್ರಮವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾವುದೇ ಕೆಲಸ ಒಬ್ಬನಿಂದ ಸಾಧ್ಯ ಎ ಕಲೆಕ್ಟಿವ್ ವರ್ಕ್ ಹಾಗಾಗಿ ಟೀಮ್ ವರ್ಕ್ ಆಗಿ ಇವತ್ತು ಕೆಲಸ ಆಗಿದೆ ಹಾಗಾಗಿ ಮೋದಿ ಅವರು ತುಂಬಾ ಆನಂದವನ್ನ ಪಟ್ಟಕೊಂಡು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾಡಿದ್ದಾರೆ ಈ ಪ್ರೋಗ್ರಾಮ್ ಆಯ್ತು ಅದಾದ ಬಳಿಕ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ರು ಅರ್ಧ ಗಂಟೆಗಳ ಕಾಲ ದೇವಸ್ಥಾನದಲ್ಲಿ ಕಾಲ ಕಳೆದು ಅವ್ರ ಜೊತೆಗೆ ನೀವಿದ್ರಿ ಆ ಒಂದು ಅನುಭವ ಹೇಗಿತ್ತು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೋತಾ ಇದ್ದೀನಿ ಕಳೆದ ಬಾರಿ ಮೈಸೂರಿಗೆ ಬಂದಾಗ ತಾಯಿ ಚಾಮುಂಡಿ ಸನ್ನಿಧಿಗೆ ಬರಲಿ ಅಂತ ಹೇಳಿ ಒಂದು ಪುಟ್ಟ ಮನವಿಯನ್ನು ಕೂಡ ಮಾಡಿದ್ವಿ ಆ ಸಂದರ್ಭದಲ್ಲಿ ತಾಯಿ ಸನ್ನಿಧಿಗೆ ಬಂದು ಧ್ಯಾನವನ್ನು ಮಾಡೋದನ್ನು ಕೂಡ ನಮ್ಮ ನೋಡಿ ಆನಂದವನ್ನ ಪಟ್ವಿ ಅದೇ ತರ ಇವತ್ತು ಕಾಶಿಯನ್ನು ಪ್ರತಿನಿಧಿಸ್ತಾ ಇರುವಂತಹ ನನ್ನ ಪ್ರಧಾನಮಂತ್ರಿಗಳು ಕಾಶಿಯ ಅಭಿವೃದ್ಧಿಯನ್ನು ಮಾಡಿರುವಂಥದ್ದನ್ನ ಇಡೀ ವಿಶ್ವ ನೋಡ್ತಾ ಇದೆ ಹಾಗಾಗಿ ದಕ್ಷಿಣ ಕಾಶಿ ನಂಜನಗೂಡಿಗೆ ಬರಲಿ ಶ್ರೀಕಂಠೇಶ್ವರನ ನಂಜುಂಡೇಶ್ವರನ ಸನ್ನಿಧಿಗೆ ಬಂದು ಪೂಜೆಯನ್ನು ಸಲ್ಲಿಸ್ಕೊಂಡು ಹೋಗುವುದು ಒಳ್ಳೆಯದು ಅಂತ ಅನ್ನಿಸ್ತು ಹಾಗಾಗಿ ಮನವಿ ಮಾಡಿದ್ವಿ ಅದನ್ನು ಅವರು ಸ್ವೀಕಾರವನ್ನು ಮಾಡಿಕೊಂಡು ಇವತ್ತು ಬಂದು ವಿಶೇಷವಾಗಿ ಗಣಪತಿಯಲ್ಲಿ ಎರಡು ನಿಮಿಷ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿಂದ ಶ್ರೀಕಂಠೇಶ್ವರನ ಸನ್ನಿಧಿಗೆ ಬಂದು ಸುಮಾರು ಹನ್ನೆರಡು ನಿಮಿಷಗಳ ಕಾಲ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಅವರು ಪೂಜೆ ಪುನಸ್ಕಾರಗಳಲ್ಲಿ ಆ ಪದ್ಧತಿಯ ವ್ಯವಸ್ಥೆಗಳಲ್ಲಿ ಭಾಗಿಯಾಗಿ ಆನಂದವನ್ನ ಪಟ್ಟರು ಅದರ ಜೊತೆನಲ್ಲೇ ಇವತ್ತು ತಾಯಿಯ ಸನ್ನಿಧಿಗೆ ಬಂದು ಎರಡು ನಿಮಿಷಗಳ ಕಾಲ ಕುಂಕುಮಾರ್ಚನೆಯಲ್ಲಿ ಭಾಗಿಯಾದರು ಆ ಜೊತೆಗೆ ಆದಿನಾರಾಯಣ ದೇವಸ್ಥಾನಕ್ಕೂ ಕೂಡ ಬಂದು ಪರಮಾತ್ಮನಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರು ಒಂದು ವಿಶೇಷವಾಗಿ ಇಲ್ಲಿರುವಂತದ್ದು ಅಂತಂದ್ರೆ ಶಿವ ಮತ್ತು ವಿಷ್ಣು ಎರಡೂ ಕೂಡ ಇಲ್ಲಿರುವಂತಹ ಒಂದು ವಿಶೇಷತೆ ಬಗ್ಗೆ ಕೂಡ ಒಂದು ವಿಚಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡಿದ್ರು ಇವತ್ತು ಬಹಳ ಆನಂದವಾಗಿ ದೇಶಕ್ಕೋಸ್ಕರವಾಗಿ ಒಳ್ಳೆಯದಾಗಲಿ ಅಂತ ಸಂಕಲ್ಪವನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರು ಅಲ್ಲಿಂದ ಹೊರಗಡೆ ಬಂದ ಮೇಲೆ ಎಲ್ಲಾ ಅರ್ಚಕರುಗಳು ಯಾರ್ಯಾರಿದ್ರು ಅವರು ಅವರೆಲ್ಲರೂ ಕೂಡ ನಿಲ್ಲಿಸಿ ಒಂದು ಫೋಟೋವನ್ನು ತೆಗೊಳ್ಳುವಾಗ ಒಂದು ಮಾತನ್ನು ಹೇಳಿದ್ರು ಹ ಮೇರ ನಾಮ್ ಮೇರ ಗೋತ್ರ ಮೇರ ವಿಚಾರ ಪೂರಾ ಆಪ್ಕು ಮಾಲೂಮ್ ಹೇ ಅಚ್ಚಾ ಬೋತ್ ಅಚ್ಛಾ ಅನ್ನುವಂತ ಮಾತನ್ನ ಅವ್ರ ಎಲ್ರಿಗೂ ಕೂಡ ಹೇಳುವಂತ ಮಾಡಿದ್ರು ಅದರ ಜೊತೆಯಲ್ಲೇ ನಿನ್ನೆ ಇವರಿಗೆ ಇದ್ದಿದ್ದು ಇಲ್ಲಿ ಇಬ್ಬರು ಪ್ರಧಾನ ಅರ್ಚಕರುಗಳು ದೇವಸ್ಥಾನದಲ್ಲಿ ಇದ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕನ್ನೋದು ಇತ್ತು ಅವ್ರ ಜೊತೆಯಲ್ಲಿ ಆದರೆ ನಿನ್ನೆ ಸಾಯಂಕಾಲ ಪುಣ್ಯಾತ್ಮ ಅಲ್ಲಿಂದ ಒಂದು ವಿಚಾರವನ್ನ ತಿಳಿಸಿದ್ರು ಇಲ್ಲ ಇಲ್ಲ ಈ ದೇವಸ್ಥಾನ ಅಂದ್ರೆ ಸಾರ್ವಜನಿಕರು ಸೇರಿದ್ದು ನಾನು ಬಂದಾಗ ಯಾರು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಹಾಗಾಗಿ ಯಾರು ಸಾರ್ವಜನಿಕರು ಇರ್ತಾರೋ ಅವ್ರ ಜೊತೆಯಲ್ಲೇ ಆ ಅರ್ಚಕರು ಯಾರೋ ಅವ್ರ ಕುಟುಂಬದವ್ರನ್ನ ಮತ್ತು ಈ ದೇವಸ್ಥಾನದಲ್ಲಿ ಕೆಲಸ ಮಾಡುವಂತ ಒಬ್ಬ ಪರಿಚಾರಕರಿಂದ ಹಿಡಿದು ಎಲ್ಲರೂ ಕೂಡ ಇದ್ದು ದರ್ಶನವನ್ನು ಮಾಡುವಂತ ರೀತಿಯಲ್ಲಿ ಆಗಬೇಕು ಅವ್ರ ಇದ್ದಾಗಲೇ ನಾ ದರ್ಶನ ಮಾಡ್ತೀನಿ ಅನ್ನುವಂತ ಒಂದು ದೊಡ್ಡ ಕರೆಯನ್ನು ನೆನೆ ಕೊಟ್ಟರು ಅವರ ಆದೇಶದ ಮೇರೆಗೆ ನಾವು ಸುಮಾರು ಒಂದು ನೂರ ಇಪ್ಪತ್ತಾರು ಜನ ಪಟ್ಟಿ ಮಾಡಿ ಈಗಾಗಲೇ ಇಲ್ಲಿ ಬಂದಿರುವಂಥ ಸಾರ್ವಜನಿಕರನ್ನು ಕೂಡ ಒಳಗಡೆ ಬಿಟ್ಟು ಪೂಜೆಯನ್ನು ಸಲ್ಲಿಸುವಂತ ಕೆಲಸ ಆಯಿತು ಹಾಗಾಗಿ ಜನಸಾಮಾನ್ಯನ ಮಧ್ಯದಲ್ಲೇ ಇದ್ದು ಪೂಜೆಯನ್ನು ಸಲ್ಲಿಸಿದ್ರಲ್ಲ ಅದಕ್ಕಿಂತ ಆನಂದ ಬೇರೆ ಇಲ್ಲ ಮೊನ್ನೆ ರೋಡ್ ಶೋ ಮೈಸೂರಿನಲ್ಲಿ ಆಗಿರ್ತಕ್ಕಂಥ ರೋಡ್ ಅಲ್ಲಿ ಭಾಗಿಯಾಗಿದ್ರಿ ಪಕ್ಕದಲ್ಲೇ ನಿಂತ್ಕೊಂಡಿದ್ರಿ ಮೋದಿ ಜೊತೆಗೆ ಆ ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೀರಾ ಸೊ ಹಿಂದಿನ ಒಂದಿಷ್ಟು ಘಟನೆ ಈ ಬಾರಿ ಟಿಕೆಟ್ ವಿಚಾರವಾಗಿ ಸಿಗದೆ ತಾಯಿ ಚಾಮುಂಡಿ ಶ್ರೀಕಂಠೇಶ್ವರ ನನ್ನ ಬದುಕಿನಲ್ಲಿ ಏನನ್ನ ಕೊಡಬೇಕು ಏನನ್ನ ಕೊಡಬಾರದು ಅಂತ ನಿರ್ಧಾರ ಮಾಡಿರ್ತಾರೋ ಅದನ್ನು ಮಾಡ್ಕೊತೀನಿ ಆದ್ರೆ ರಾಜಕೀಯವನ್ನ ಅಧಿಕಾರವನ್ನ ಆ ಕುಟುಂಬದ ಸಂಬಂಧದ ಜೊತೆ ನಾನು ಬೆರೆಸೋಕ್ಕೆ ಯಾವತ್ತೂ ಪಡಲ್ಲ ಹಾಗೆ ನನಗೆ ಆ ದಿವಸ ಮೈಸೂರಿನ ರ್ಯಾಲಿ ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನ ಮಾಡಿದೆ ಹಿಂದಿನ ದಿವಸ ರಾತ್ರಿ ನನಗೆ ದೆಹಲಿಯಿಂದ ಫೋನ್ ಮಾಡಿ ನಿಮ್ಗೊಂದು ಫೋನ್ ಕಾಲ್ ಬರುತ್ತೆ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ನೀವು ಯಾತ್ರೆಯಲ್ಲಿ ಇರ್ತೀರಿ ಆರ್ ಟಿ ಪಿ ಸಿ ಆರ್ ಮಾಡಿ ರೆಡಿಯಾಗಿ ಅಂತ ಹೇಳಿ ಒಂದು ಸಂದೇಶ ಬಂದಾಗ ನನಗೆ ಆಶ್ಚರ್ಯ ಆಯಿತು ಬಹಳ ಆನಂದನೂ ಕೂಡ ಆಯಿತು ಇದನ್ನು ನಾನು ಯಾವುದೇ ರೀತಿಯಾದಂಥ ರಾಜಕೀಯದ ವ್ಯವಸ್ಥೆಗೆ ಸೋಂಕನ್ನು ಕೊಡುವಂಥ ವ್ಯವಸ್ಥೆಗೆ ನಾನು ಹೋಗೋಲ್ಲ ಹೌದು ಟಿಕೆಟ್ ತಪ್ಪಿದೆ ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೆ ಮಂತ್ರಿಯಾಗಿ ಕೆಲಸ ಮಾಡಿದೆ ರಾಜ್ಯದಲ್ಲಿ ಮೊದಲನೆಯ ಡೆವಲಪ್ಮೆಂಟ್ ಕ್ಷೇತ್ರ ಅಂತ ಹೇಳಿ ಮುಖ್ಯಮಂತ್ರಿಗಳು ಮೂರು ಸಲ ಹೇಳಿದ್ರು ನಾನು ಕೂಡ ಕೂಡ ರ್ಯಾಲಿಯನ್ನ ಕಡೆ ಕಡೆ ಈಶ್ವರಪ್ಪನವರು ರಾಮದಾಸ್ ಮಧ್ಯ ಎರಡೂ ಟಿಕೆಟ್ ಈ ಬಾರಿ ನಿಜ ಅದು ಅಂದ್ರೆ ಅಪರೀಕ್ಷೆ ಕಾಲ ನನಗೂ ಇತ್ತು ನನಗೆ ಟಿಕೆಟ್ ತಪ್ಪಿದಾಗ ಸಹಜವಾಗಿ ಮಾಡಿರುವಂಥ ಡೆವಲಪ್ಮೆಂಟ್ ವರ್ಕು ಎಲ್ಲವನ್ನ ಇಟ್ಕೊಂಡು ಜನಸಾಮಾನ್ಯರ ಒತ್ತಾಯದ ಮೇರೆಗೆ ಇವನು ಇಂಡಿಪೆಂಡೆಂಟ್ ಆಗಿ ಹೋಗ್ತಾನ ಪಕ್ಷದ ವ್ಯವಸ್ಥೆಯಿಂದ ದೂರ ಹೋಗ್ತಾನ ನಮ್ಮ ಸಂಬಂಧವನ್ನ ತೊರಕೊಂಡು ಎಮ್ ಎಲ್ ಎ ಆಯ್ತಾನ ಇವೆಲ್ಲವೂ ಪ್ರಶ್ನೆಗಳಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನನಗಿದ್ದಂಥ ಚಾಯ್ಸ್ ಎಮ್ ಎಲ್ ಎ ಸ್ಥಾನನ ಅಥವಾ ದೇಶನ ಎಮ್ ಎಲ್ ಎ ಸ್ಥಾನನ ಮೋದಿಯವರ ಸಂಬಂಧನ ಇದೆಲ್ಲವೂ ಬಂದಾಗ ನನಗೆ ದೇಶ ಮುಖ್ಯ ಆಯಿತು ಅದ್ರ ಜೊತೆಯಲ್ಲಿ ಅವ್ರ ಸಂಬಂಧ ಮುಖ್ಯ ಆಯಿತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ನಡ್ಕೊಂಡಿರುವಂಥ ರೀತಿ ಇತ್ತಲ್ಲ ನನಗೆ ಇರ್ಬೋದು ಈಶ್ವರಪ್ಪನವ್ರಿಗೆ ಇರ್ಬೋದು ಅದನ್ನ ನೋಡಿ ಮೆಚ್ಚಿಂದ ಕರೆದಿದ್ದಾರೆ ಅಲ್ಲಿಗೆ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ನಿಮ್ಮ ಟಿಕೆಟ್ ಸಿಗದೇ ಇದ್ರು ಕೂಡ ಅದು ಅದು ಒಂದು ಕಡೆ ಆದರೆ ಮೋದಿಯವರ ಸಂಬಂಧ ಏನಿದೆಯಲ್ಲ ಅದನ್ನ ಹಾಗೆ ಉಳಿಸ್ಕೊಬೇಕು ಅಂತ ನಿಮ್ಮ ಒಂದು ಮನದಾಸನ ಸಹಜ ಇಪ್ಪತ್ತೈದು ವರ್ಷಗಳ ಕಾಲದಿಂದ ಇದ್ದಂಥ ಸಂಬಂಧನ ನಾನು ಯಾವತ್ತೂ ಹೊರಗಡೆ ಚೆಲ್ಲಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಇಪ್ಪತ್ತನೇ ತಾರೀಕು ಲಾಭಾರ್ಥಿಗಳು ಅಂದರೆ ಫಲಾನುಭವಿಗಳ ಸಭೆಯಲ್ಲಿ ಅವರು ಕರೆದು ಕಿವಿ ಹಿಂಡಿ ಬೆನ್ನಿಗೆ ಗುದ್ದಿ ಎಲ್ಲ ವಿಚಾರಗಳನ್ನು ಯೋಗಕ್ಷೇಮವನ್ನು ಕೇಳಿ ಎದುರುಗಡೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಲ್ಲ ಅವತ್ತೇ ಜಗತ್ತು ಗೊತ್ತಾಯಿತು ನಮಗೆ ಅವ್ರಿಗೆ ಸಂಬಂಧ ಈ ಥರ ಇದೆ ಅಂತ ಆದರೆ ಮುಂಚೆಯಿಂದನೂ ಅವ್ರು ಮುಖ್ಯಮಂತ್ರಿ ಆದಾಗಲೂ ಕೂಡ ಪ್ರತಿ ಸಲೂ ಹೋಗ್ತಾ ಇದ್ವಿ ಅವ್ರು ಹುಟ್ಟುಹಬ್ಬಕ್ಕೆ ನಾವು ಹೋಗ್ತಾ ಇದ್ವಿ ಇಲ್ಲಿ ಬಂದಾಗಲೂ ಕೂಡ ರಾಡಿಸನ್ ಬ್ಲೂನಲ್ಲಿ ಕರೆದು ನಾನು ನನ್ನ ತಮ್ಮ ನನ್ನ ನಮ್ಮ ಸಿಸ್ಟ್ರಿಲ್ಲ ನಾವೆಲ್ಲ ಇದ್ದಾಗ ಒಂದು ಫೋಟೋವನ್ನು ತೆಗೆಸಿದ್ರು ಅವರೇ ನಾನು ಅಲ್ಲಿಂದ ಫೋಟೋ ಹೊರಗಡೆ ಬರ್ತಾ ಇದ್ದಾಗ ನನ್ನ ಫೋಟೋನ ಕಟ್ ಮಾಡಿಬಿಟ್ಟೆ ನಾನು ಬೇಡ ಸಮಾಜದ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದಿರಬಾರ್ದು ನಮ್ಮ ಸಂಬಂಧ ಹಾಗೆ ಇರಲಿ ಅಂತ ಹೇಳಿ ಆ ರೀತಿಯಲ್ಲಿ ನಾವು ರಕ್ಷಣೆ ಮಾಡ್ಕೊಂಡು ಬಂದ್ವಿ ಅವರಾಗೆ ಹೊರಗಡೆ ಕೊಟ್ಟಂತ ವಿಚಾರ ಈಗಲೂ ಮೊನ್ನೆ ಕರೆದ್ರು ಇವತ್ತು ದೇವಸ್ಥಾನದ ವ್ಯವಸ್ಥೆಗೋಸ್ಕರವಾಗಿ ಇಲ್ಲಿ ಪದ್ಧತಿಯ ಪ್ರಕಾರ ಏನೇನು ಮಾಡಬೇಕಾಗಿದೆ ಅಂತ ವಿಚಾರ ಕೊಟ್ಟರು ಹಾಗಾಗಿ ಬಂದಿದೆ ಅವತ್ತು ಟಿಕೆಟ್ ಘೋಷಣೆ ಆದಾಗ ಒಂದು ಮಾತು ವೈರಲ್ ಆಗ್ತಿತ್ತು ರಾಮದಾಸ್ ಅವರಿಗೆ ಬರೀ ಗುದ್ದೆ ಸಿಕ್ತು ಟಿಕೆಟ್ ಸಿಕ್ಕಿಲ್ಲ ಅಂತ ಸಾಕು ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಶಾಸಕನಿಗೆ ಆ ಪ್ರೀತಿಯ ಗುದ್ದಿದೆಯಲ್ಲ ಅದ್ ಯಾವ ಎಮ್ ಎಲ್ ಎಗೂ ಅಲ್ಲ ಯಾವ ಮಿನಿಸ್ಟ್ರಿಗೂ ಸ್ಥಾನಕ್ಕೂ ಕೂಡ ಅಲ್ಲ ಆ ಹೃದಯ ತುಂಬಿದ ಂತಹ ಪ್ರೀತಿ ಇದೆಯಲ್ಲ ಯಾವತ್ತೂ ಇವತ್ತು ಹೆಲಿಪ್ಯಾಡ್ ಸಮಯದಲ್ಲಿ ಬೆನ್ನಿಗೆ ಒಂದು ಬುದ್ಧಿ ಒಂದು ಹೃದಯ ಪೂರ್ವಕವಾಗಿ ಒಂದು ಹಗ್ಗನ್ನ ಕೊಟ್ರಲ್ಲ ಅದಕ್ಕಿಂತ ಇನ್ನೇನ್ ಬೇಕಾಗಿರುತ್ತೆ ನನಗೆ ಎಸ್ ಸರ್ ಇದಿಷ್ಟು ಶಾಸಕರಾಗಿರ್ತಕ್ಕಂಥ ರಾಮದಾಸ್ ಅವರ ಮಾತು ಸೊ ಅಂದ್ರೆ ಏನು ಟಿಕೆಟ್ ವಂಚಿತ ಅಂತ ಹೇಳಿ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಮೋದಿ ಅವರ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅವರ ನನ್ನ ಬಾಂಧವ್ಯ ಮೊದಲಿಂದ ಇರ್ತಕ್ಕಂಥದ್ದು ಆ ಬಾಂಧವ್ಯವನ್ನ ಹಾಗೇನೆ ಉಳಿಸಿಕೊಂಡಿ ಅನ್ನೋ ಮಾತನ್ನ ಹೇಳಿರೋದು ಕ್ಯಾಮ್ರಾ ಪರ್ಸನ್ ಜೊತೆ ವಿಕ್ರಮ್ ಕುಮಾರ್ ವಿಸ್ತಾರ ನ್ಯೂಸ್ ನಂಜನಗೂಡು ವಿಸ್ತಾರ ನ್ಯೂಸ್ ನಿಖರ ಜನಪರ